ಚಿತ್ರದಲ್ಲಿ ಕಾವ್ಯ ಬರೆದೇನೆಯ ಮಾಡ್ತೀಯ? ಸೀತಾಮಾತೆಯ ಕ್ಯಾರೆಕ್ಟರ್ಗೂ ನಿನ್ನ ಕಥಾನಾಯಕಿಯ ಕ್ಯಾರೆಕ್ಟರ್ಗೂ ಅಜಗಜಾಂತರ ಸಂಬಂಧ ತರಬೇಡ ಅಂದ್ಬಿಟ್ಟು. ಚಾರಿತ್ರ ಅನ್ನೋದು ಏನು ಅನ್ನುವುದನ್ನ ದಬಾಯಿಸಿ ಹೇಳಿದವರು ಕುವೆಂಪುರವರು. ನೋ ನೋ, ಕಂಪ್ಯಾರಿಸನ್ ತರಲೇಬೇಡ. ಒಂದು ಹೆಜ್ಜೆ ಮುಂದಿಡಕ್ಕೂ ನಿನ್ನ ಕಾವ್ಯದಲ್ಲಿ ನಿನಗೆ ಯೋಗ್ಯತೆ ಇಲ್ಲ. ಸೀತೆ ಅಂತ ಹೇಳಿದರೆ ಹಾಗೆ ಬಿಟ್ಬಿಡುವನು, ಆದರೆ ನೀವು ಅಂದ್ಕೊಳ್ತೀರಿ ಏನಂತ ಬಿಡ್ಬಿಡು ಅಂತ ಹೇಳಿದರು ಅಂದರೆ, ಮುಂದಿನ ಸಾಲು ಗಮನಿಸಿ, ಸ್ವಲ್ಪ ಮತ್ತೆ ಹಿಂದಕ್ಕೆ ಬನ್ನಿ. ಅವ್ರು ಏನಂತ ದಬಾಯಿಸ್ತಾರೆ ನೋಡಿ, ಲೇ ಹೋಮರ್ ನಿನ್ನ ಕಲೆ ಪಿರಿದಾದೊಡಂ ನಿನ್ನ ಕತೆ ಪಿರಿದಲ್ದು ನಾಂ ಪೇಶುವೆ. ಆ ನಿನ್ನ ಕಥಾನಾಯಿಕೆ ಹೆಲನ್ ಸುಂದರಿ ಚೆಲುವೆದಲ್ ಮತ್ತೇನು ಮಲ್ತು. ನಾಡು ಮನೆ ಅಣ್ಣ ತಮ್ಮಂದಿರಂ ಮೇಂಟನ್ ಪತಿ ಯಮಂ ಪೆಂಗೂ ಸಮಂ ತ್ಯಜಿಸಿ ತನು ರುಚಿಗೆ ಸೋತು ಪಾಂಡಂ ಬೆರೆಸುತ್ತ ಓಡಿಪೋದ. ಅಂದ್ರೆ ಗಂಡನ್ನೆಲ್ಲ ಬಿಟ್ಬಿಟ್ಟು ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಕಂಡವ್ರ ಜೊತೆ ಓಡಿ ಹೋದಂತಹ ಓಡಿಪೋದ ಆ ಈಲಿ ಎಡ್ಡಿನ ಮಹಾಕಲೆಯ ನೆತ್ತರ್ ಗಂಡ್ಗೆ ಬೆಲವೆಣ್ಣೆ ಗುರಿಯಾಯ್ತೆ. ಛೇ ಛೇ ಛೇ, ಕ್ಷಮಿಸು ಕ್ಷಮಿಸು ಕ್ಷಮಿಸು. ಈಗ ಕೊಡ್ತಾರೆ ನೋಡಿ, ಸೀತೆಯ ಶುಚಿಗೆ ವರದನಲ್ಲ ರಾಮಾಯಣವನ ಆದಿಕವಿ ವಾಲ್ಮೀಕಿ. ಆ ಸೀತೆಯ ಶುದ್ಧ ಚಾರಿತ್ರಕ್ಕೆ ವಾಲ್ಮೀಕಿ ರಾಮಾಯಣ ಬರೆದ್ರಯ್ಯ. ಸೀತೆಯ ಶುದ್ಧ ಚಾರಿತ್ರ ಇದ್ದದ್ದರಿಂದ ತಿಳಿದದ್ದರಿಂದ ವಾಲ್ಮೀಕಿ ಬರೆದ್ರು, ಇದ್ರೆ ಬರೆಯಕ್ಕಾಗ್ತಿರ್ಲಿಲ್ಲ. ಅದು ಸ್ತ್ರೀ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನಮ್ಮ ವೇದ ಮಂತ್ರಗಳು ಹೇಳುತ್ತೆ, ನಮ್ಮ ಮಾಮೂಲಿಯ ನಮ್ಮ ಸ್ತೋತ್ರ ಮಂತ್ರಗಳು ಹೇಳುತ್ತೆ, ಬೆಳಗ್ಗೆ ಎದ್ದು ಕೂಡಲೇ ಜನಪದವೂ ಹೇಳುತ್ತೆ. ಎಳುತ್ತಲೇ ಎದ್ದೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆದೋಡ, ಎಳ್ಳು ಜೀರಿಗೆ ಬೆಳೆದೋಡ ಭೂಮಿ ತಾಯಿ ಎತ್ತೊಂದ ಗಳಿಗೆ ನೆನದೇನ. ಎದ್ದ ತಕ್ಷಣ ನೆನಿತೇನೆ ಎಂದು, ಯಾರಿಗೆ? ಭೂಮಿ ತಾಯಿಗೆ ಎಂದು. ಅದರಿಂದ ಸೀತಾಮಾತೆ ಯಾರ ಮಗಳು? ಭೂಮಿಯ ಮಗಳು. ಮುಂದೆ ಕಾವ್ಯದಲ್ಲಿ ಅವರು ಹೇಳುತ್ತಾರೆ, ಸೀತೆಯ ಶುಚಿಗೆ ವರದನಲ ರಾಮಾಯಣವನ ಆದಿ ಕವಿ ವಾಲ್ಮೀಕಿ. ಆ ಶುಚಿಯ ಗಂಗೆಯೊಳ್ ಮಿಂದ ಎನಗೆ ಸಹಿಸನೈ ನಿನ್ನ ಕೆಸರಿನೋ ಕುಳಿಯ ಅದ್ಭುತ ರಣಕ್ರೀಡೆ ನಡೆದಳ್. ನಿಂದೊಂದು ಕೆಸರಿನೋ ಕುಳಿ, ನಮ್ಮದು ಕೇಸರಿಯನ್ನು ತುಂಬಿದಂತ ಪರಿಮಳದ ಓಕುಳಿ. ಆದ್ದರಿಂದ ಅಲ್ಲಿ ರಾಮಸೀತೆಯರ ಓಕುಳಿಗೂ ನಿನ್ನ ರಕ್ತದ ಓಕುಳಿಗೂ ಅಜಗಜಾಂತರ ಸಂಬಂಧ. ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ, 22,000 ಸಾಲುಗಳನ್ನ ಕಣ್ಣನ್ ಹ್ಯಾರಿ ಓದೋದು ಅಂತ ಹೇಳಿದ್ರೆ, ಒಂದಿನಕ್ಕೆ 22 ಸತಿ ಪಕ್ಕದ ಮನೆಗೆ ಹೋಗಿ ಚಾಡಿ ಹೇಳ್ಕೊಂಡು 1 ತಿಂಗಳು ಮಾತಾಡ್ತಿರಲ್ಲ, ಆ ಪಾರಾಯಣ ಬಿಟ್ಬಿಟ್ರೆ ಒಂದಿನದಲ್ಲಿ 1 ತಿಂಗಳಲ್ಲಿ 22,000 ಏನು 44,000 ಸಾಲು ಓದ್ಬಹುದು. ನೋಡಿ, ಸೀತೆಯ ಶುಚಿಗೆ ವರದನಲ್ಲ ರಾಮಾಯಣವ ನಾದಕವಿ ಅಂತನ್ನುವಾಗ, ಒಂದು ಮಲೆನಾಡಿನ ತೀರದ ಒಳಗೆ ರಾಮ ಸೀತೆಯರು ಹೋಗುವಾಗ, ನೀವುಗಳು ಅಂದ್ರೆ ನೀವು ಅನ್ಕೋಬೇಡಿ, ನಗರದ ಜನ ಬಹಳ ಜನ ಬರ್ತಾರೆ ಚಿಕ್ಕಮಗಳೂರು ಕಡೆಗೆ. ಡಿಸೆಂಬರ್ ತಿಂಗಳು ಇನ್ನೂ ಈಗ ಆರಂಭ ಆಗಿದೆ, ಜನವರಿ 15ರವರೆಗೆ ಯಾವ ಹೋಟೆಲ್ಗಳಲ್ಲೂ ಜಗಲಿ ಮೇಲೆ ಮಲ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ದುಡ್ಡು ಬುಕ್ ಮಾಡಿಕೊಂಡಿದ್ದಾರೆ. ಯಾತಕ್ಕೇನದು ಆಶ್ಚರ್ಯ? ನಿದ್ದೆ ಮಾಡಕ್ಕಂತೆ. ಅಯ್ಯೋ ಕರ್ಮವೇ, ಚಿಕ್ಕಮಗಳೂರಿಗೆ ಬಂದು ನಿದ್ದೆ ಮಾಡಬೇಕಾ? ಬೆಂಗಳೂರಿನಲ್ಲಿ ನಿದ್ದೆ ಮಾಡಿದ್ರಾಗಲ್ವ? 40,000 ರೂಪಾಯಿ ಕೊಟ್ಟು ನಿದ್ದೆ ಮಾಡ್ಬೇಕಂತೆ. 400 ರೂಪಾಯಿ ಹೆಂಡತಿ ಕೈಲಿ ಕೊಟ್ಟಿದ್ರೆ 24 ತಾಸು ಮಲ್ಕೊಳಪ್ಪ ಅಂತಿದ್ರು. ಆದರೆ ನೋಡಿ, ಅಂತ ಜಾಗಕ್ಕೆ ನೀವು ಬಂದಾಗ ಆ ಪರ್ಣಕುಟಿಯಲ್ಲಿ ಆ ಮಲೆನಾಡಿನ ತೀರದಲ್ಲಿ ರಾಮ ಸೀತೆಯರು ಕೈ ಹಿಡ್ಕೊಂಡು ಸೀತೆಯನ್ನು ಕರ್ಕೊಂಡು ಬರ್ತಾರೆ. ಬರಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಏನು ಕಾವ್ಯವದು, ಆ ಕಾವ್ಯದ ಶೈಲಿ ಏನು, ಎಷ್ಟು ಅದ್ಭುತವಾಗಿದೆ, ಮತ್ತೆ ಎಷ್ಟು ಆನಂದವನ್ನು ಕೊಡುತ್ತೆ ಅಂತ. ಸೀತೆಯನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಬರುವ ರಾಮಚಂದ್ರ ತೋರಿಸ್ತಾನೆ, ಎಷ್ಟು ಚೆನ್ನಾಗಿ ತೋರಿಸ್ತಾನೆ ಗೊತ್ತಾ? ನೋಡದೋ, ಲುಕ್ ಅಟ್ ದಟ್ ಸೈಡ್, ನೋಡದೋ ಅಂತ. ಸೀತೆ ಹಿಂಗೆ ನೋಡ್ತಾಳೆ, ಆ ಪರ್ಣಕುಟಿಯಲ್ಲಿ ನಿಂತಿರ್ತಾಳೆ, ಮಲೆನಾಡಿನ ತೀರ ನಿಂತ್ಕೊಂಡು ರಾಮ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಏಯ್ ಎಲ್ಲಿ ನೋಡ್ತಿದ್ಯೇ ನೋಡೆ, ಹೀಗೆಲ್ಲ ಅನ್ನಲ್ಲ. ನಮ್ಮಲ್ಲಿ ಕರ್ಕೊಂಡು ಬರ್ತಾರೆ ದೇವಸ್ಥಾನ, ಏ ಮಂಗ ಎಲ್ಲಿ ನೋಡ್ತಿದ್ಯಾ? ಶೃಂಗೇರಿ ದೇವ್ರ ಮುಂದೆ ನಿಂತ್ಕೊಂಡು ಹೆಂಡತಿನ ಮಂಗ ಅಂತ ಕರೆದ್ರೆ ದೇವ್ರೇನ್ ಮಾಡ್ಬೇಕು? ಆ ಮಂಗನಿಗೆ ನೀನ್ ಗಡವ ಅಂತ ಹೇಳಿ ಆಶೀರ್ವಾದ ಮಾಡಕ್ಕಾಗುತ್ತ? ಹೇಳಿ, ಎಲ್ಲಿ ಹೋದ್ರು ಸಂಸ್ಕಾರ ಬರೋದಿಲ್ಲ ನಿಮ್ಗೆ, ಯಾವ ಕರ್ಮವೇ ಬಾಯಿ ಅಂತಾಳೆ. ಕರ್ಮಕ್ಕೆ ಎಲ್ಲಿ ಒಳಗೆ ಬಂದಿದ್ದು, ಏನ್ ಭಕ್ತಿಗೆ ಬಂದಿದ್ದಾಳ ಹೇಳಿ? ಎಲ್ಲಿ ನೋಡಿದ್ರು ಹಿಂಗೆ ಆಡ್ತೀಯ ನೀನು, ಎಲ್ಲೆಲ್ಲ ಆಡಿದ್ರು ಹಂಗೆ, ಎಲ್ಲೋ ಹಂಗೆ ಆಡೇ ಇಲ್ಲ, ಎಲ್ಲಿ ನೋಡಿದ್ರು ಹಂಗೆ ಆಡ್ತೀಯ ನೀನು, ನಿನ್ ಕಟ್ಕೊಂಡು ಸಾಕಾಗೋಗಿದೆ, ಸರಿ ಬಿಡ್ಬಿಡಿ ಅಂತಾರೆ. ಬಿಡ್ತಾರ ಇಲ್ವೇ ಇಲ್ಲ? ಇವೆಲ್ಲ ಈ ವಿಚಿತ್ರ ಚೇಷ್ಟೆಗಳು ಯಾಕೆ ಬರುತ್ತೆ ಅಂದ್ರೆ, ಯಾವುದನ್ನು ಜೀವನದಲ್ಲಿ ಮೌಲ್ಯಗಳನ್ನು ಅಳವಡಿಸ್ಕೊಳ್ಳಲ್ಲ, ನಾವು ಅಳವಡಿಸ್ಕೊಂಡೇ ಇಲ್ಲ, ಬೇಡದ ಮೌಲ್ಯಗಳನ್ನ ಅಳವಡಿಸ್ಕೊಡ್ತೀವಿ. ನಾವು ಅದು ಬೇರೆ ಹೇಳ್ತಿದ್ದೀವಿ, ನಮ್ಮ ದೇವಸ್ಥಾನದಲ್ಲಿ ನಾನು ಗಮನಿಸ್ಬಿಟ್ಟಿದ್ದೀನಿ, ಹೊಸ ಚಪ್ಪಿ ತಗೊಂಡ್ಬಿಟ್ಟಿದ್ದಾನೆ. ಅವನು ಹೆಂಡತಿ ಜೊತೆ ಬಂದು ಸಂಕಲ್ಪ ಮಾಡಬೇಕು, ಸಂಕಲ್ಪ ಮಾಡಕ್ಕೆ ಬನ್ನಿ ಅಂತ ಹೇಳಿದ್ರೆ ಅವ್ನ ಹೆಂಡತಿಗೆ 1 ನಿಮಿಷ ಎಲ್ಲೇ ನಿಂತಿರೆ, ಯಾಕೆ ಅಯ್ಯೋ ರಾಮಕೃಷ್ಣಾಶ್ರಮಕ್ಕೆ ಹೋಗಿದ್ದೆ ಅಲ್ಲೋ ಕದ್ಬಿಟ್ರು ಚಪ್ಪಲಿ ಕಾಯ್ತಾ ಇರೇ, ಹೆಂಡತಿನ ಚಪ್ಪಲಿ ಕಾಯಕ್ಬಿಟ್ಬಿಟ್ಟು ಇವ್ನು ಒಳಗಡೆ ಬಂದು ಸಂಕಲ್ಪ ಮಾಡ್ತಿರ್ತಾನೆ.
ಅದಕ್ಕೆ ನಾವು ಮನೆಯವ್ರನ್ನ ಕರ್ಕೊಂಡ್ ಬನ್ನಿ ಅಂತಂದ್ರೆ ಚಪ್ಪಿಕೊಳ್ಳೋದ್ರೆ ಏನ್ ಮಾಡ್ಲಿಂದ್ರು, ನಾವು ಹೇಳೇಬಿಟ್ವಿ ಮಂತ್ರ ಇನ್ನೇನ್ ಮಾಡೋದು. ಶುಕ್ಲಾಮೃತರನ್ನೆಲ್ಲ ಹೇಳ್ಬಿಟ್ಟು ಪೂರ್ವೋಚ್ಚರಿತ ಯಮಂ ಗುಣ ವಿಶೇಷಣ ವಿಶಿಷ್ಟಾಯ ಮತ್ಸ್ಯಾಂ ಶುಭದಿತೋ ಭಗವದಾಜ್ಞೆಯ ಭಗವತ್ ಕೈಂಕರ್ಯ ರೂಪಂ. ನೀವು ಕೊಡೋ 2 ರೂಪಾಯಿ ಎಷ್ಟುದ್ದ ಮಂತ್ರ ಹೇಳ್ಬೇಕು ನೋಡಿ. ಭಗವದಾಜ್ಞೆಯ ಭಗವತ್ ಕೈಂಕರ್ಯ ರೂಪಂ ಶ್ರೀಮನ್ನಾರಾಯಣ ಪ್ರೀತ್ಯತ್ತಂ ಭಾರ್ಗವೋಪರಿ ಕಲ್ಯಾಣ ರಾಮಚಂದ್ರ ಸ್ವಾಮಿ ದೇವತಾ ಪ್ರೀತ್ಯತ್ತಂ ಭಾರದ್ವಾಜ ಗೋತ್ರೋದ್ಭವಸ್ಯ ಶ್ರವಣ ನಕ್ಷತ್ರ ಜಾತಸ್ಯ ರಂಗಸ್ವಾಮಿಂಗ ಶರ್ಮಣಃ ಧರ್ಮಪತ್ನಿಯೋ ಶ್ರೀರಾಮಚಂದ್ರ. ರಾಮಾಯಣವನ್ನ ಓದ್ಬೋದಿತ್ತು, ಇವನು ಮನೆ ಚರಿತ್ರೆ ಎಲ್ಲ ಓದ್ಬೇಕು. ಅದ್ರ ಜೊತೆಗೆ ಅವ್ರು ಬೇರೆ ಹೇಳ್ಬೇಕು, ನಕ್ಷತ್ರ ಹೇಳ್ಬೇಕು, ಮುಖದ ರಾಶಿ ಬಿಟ್ಬಿಟ್ಟು ಅವ್ರ ರಾಶಿಗಳೆಲ್ಲ ಹೇಳ್ಬೇಕು. ಅದು ಸರಿ ಇಲ್ಲ ಅಂದ್ರೆ ರಾಶಿ ಬೇರೆ ಸರಿಪಡಿಸ್ಕೋಬೇಕು. ಇದೆಲ್ಲ ಪಡಿಸ್ಕೊಂಡು ಭಾರತ ಉಪರಿ ಕಲ್ಯಾಣ ರಾಮಚಂದ್ರ ಸ್ವಾಮಿ ಕೃಪಾಕಟಾಕ್ಷ ಸಿದ್ಧತ ಇವರ ಹೊಸ ಚಪ್ಪಲಿ ಸಂರಕ್ಷಣಾರ್ಥೆ ಆಂಜನೇಯ ಸ್ವಾಮಿ ಪರಬ್ರಹ್ಮಣಿ ವಾಚ್ಮೆನ್ ಪೋಸ್ಟ್ ಪ್ರಾಪ್ತಿ ರಸ್ತು ಅಂತೇಳಿ ಅವನನ್ನು ಅಲ್ಲಿ ಕಳಿಸಿ ಇವ್ರಿಗೆ ಅರ್ಚನೆ ಮಾಡಬೇಕು. ಇಷ್ಟು ಅವಿವೇಕಕ್ಕೆ ಬರತಕ್ಕಂತಹ ನಮಗೆ, ನಾವೊಂದು ಕಡೆಗೆ ಹೋದ್ರೆ ಗಂಡ ಹೆಂಡತಿ ಹಾಗಿರಬೇಕು ಅನ್ನಕ್ಕೆ ರಾಮಾಯಣವನ್ನೇ ಹಿಡಿಬೇಕು. ನೀವು ಅಲ್ಲಿ ಹೇಳ್ತಾನೆ ಕಾವ್ಯದ ಸಾಲು ಕೇಳಿ, ನೋಡದೋ ಆ ಕೈ ಹಿಡ್ಕೊಂಡು ಸೀತೆನ ನೋಡದೋ, ಆ ಗಿಡ ಮರ ಇರುತ್ತೆ, ಕೆಳಗೊಂದು ಕೊಳ ಇರುತ್ತೆ, ಆ ಕೊಳನ ತೋರಿಸ್ಕೊಂಡು ತೋರಿಸ್ತಾನೆ. ನೋಡದೋ ನಿತಂಬನಿಯ ನಡುವಣ ಅವಳಿ ಜಕ್ಕೆ ಬಕ್ಕಿಗಳು ಎಂತು ಕೊಕ್ಕು ಕೊಕ್ಕಂ ಕೊಟ್ಟು ಮುಟ್ಟಿ ಮುದ್ದಾಡಿ ಮುದ್ದಿನಿಂದಿಂಚ ರಂಗ. ಇದು ಏನು ಅದ್ಭುತವಾದ ಸಾಧದು, ಎರಡು ಹಕ್ಕಿಗಳು ಕೂತ್ಕೊಂಡು ಕೊಕ್ಕಿ ಕೊಡ್ತಾ ಇರುತ್ತೆ. ಅದನ್ನ ರಾಮ ನೋಡ್ಬಿಟ್ಟು ಹೇಳ್ತಾನೆ ಸೀತೆಗೆ, ಅಯ್ಯೋ ಬಾರೆ ಏನೋ ಈ ಗಣ್ಯ ಅಂದ್ರೆ ಹಿಂಗಿದೆ ಅಂತೀಯಲ್ಲ, ಹಕ್ಕಿ ನೋಡು. ನೋಡದೋ ನಿತಂಬನಿಯ ನಡುವಣ ಅವಳಿ ಜಕ್ಕಿ ಬಕ್ಕಿಗಳು ಎಂತು ಕೊಕ್ಕು ಕೊಕ್ಕಂ ಕೊಟ್ಟು ಮುಟ್ಟಿ ಮುದ್ದಾಡಿ ಮುತ್ತಿನಿಂದಿಂಚರಂಗ. ಇದು ಲಲ್ಲಯನ್ ತೋರುತ್ತಿವೆ ಸಾರುತ್ತಿವೆ ಬೀರುತ್ತಿವೆ ರತಿ ಕೇಳಿ ಆಸಕ್ತಿಯಂ ನಾಂಚದಿರ್ ನಲ್ಲೇ ನಿನ್ನ ನಾಚಿಕೆಯ ಅರ್ಥವೇನೆಂಬುದಂ ಬಲ್ಲೇ ಬಾ ನೀರೇ ನೀರ್ಗಿಳಿದು ನೀರಾಟವಾಡುವಂಬೆನುತ ರಾಮ ಸೀತೆಯರ್ ನೀರಾಟವಾಡಿದರ್ ಮುಳುಗಿದರ್ ಮೂಡಿದರ್ ಸರಸಕ್ಕೆ ಕಾಡಿದರ್ ಸುಖತನಿಯ ತೋಡಿದರ್ ಬೆನ್ನಟ್ಟಿ ತೋಡಿದರ್ ರಾಮ ಸೀತೆಯರ್ ಮಧುವನದಲ್ಲಿ ನೀರಾಟವಾಡಿದರ್ ಹಳದಿ ಕೆಂಪಿನ ಹೂವಿನ ಎಸಳು ಉದರಿ ಹೊಳೆಯವೋ ಕುಳಿಯಾಡೆ ಕರೆಯುತ್ತಿದೆ ಬಾರಮಣಿ ನೀಹರಂ ಬಾ ಬಾ ಬಾ. ಆ ಕೊಳನೂ ಕೂಡ ರಾಮರ ಸೀತೆಯರ ಆ ಒಂದು ಸ್ನಾನ ಮಾಡಿದ್ದನ್ನು ನೋಡಿ ಅವು ಕೂಡ ಬಣ್ಣ ಬದಲಾಯಿಸ್ಕೊಂಡ್ಬಿಡ್ತಂತೆ. ಹಳದಿ ಕೆಂಪಿನ ಹೂವಿನ ಎಸಳು ಉದರಿ ಹೊಳೆಯವೋ ಕುಳಿಯಾಡೆ ಕರೆಯುತ್ತಿದೆ ಬಾರಮಣಿ ನಾವಿಲ್ಲಿ ನೀಹವಂ ಬಾ. ಈ ರಾಮಾಯಣ ಓದ್ಕೊಂಡು ಪಾರಾಯಣ ಮಾಡಿದವರು ಮನೇಲಿ ಸ್ನಾನ ಮಾಡ್ಬೇಕಾದ್ರೆ ಯೋಚನೆ ಮಾಡಿ, ಬಕೆಟ್ ಇಟ್ಟಿದ್ಯಾ ಇಟ್ಟಿದ್ದೀನಿ, ನೀರಿಟ್ಟಿಯಾ ಇಟ್ಟಿದ್ದೀನಿ, ಟೌಲಿಡು ಇಟ್ಟಿದ್ದೀನಿ, ಸೋಪು ಇಟ್ಟಿದ್ದೀನಿ, ಬಾ ಒಂದಿಷ್ಟು ತಿಕ್ಕು. ಏನ್ ಶಬ್ದ ನಮ್ದಕ್ಕೂ ರಾಮಾಯಣಕ್ಕೂ ಎಷ್ಟು ಚೆನ್ನಾಗಿದೆ. ಕಾಡದಲ್ಲಿ ಹೋಗಿ ಸೀತೆ ನಂಗೆ ಇಟ್ಕೊಂಡಿರ್ತಾನೆ, ನಾಡದಲ್ಲಿ ಹಿಂಗೆ ಹೊಡ್ಕೊಳ್ತಾನೆ. ಆ ಎಮ್ಮ ಹೊಟ್ಟೆ ಒಳ್ಳೆ ಎಮ್ಮೆ ಚರ್ಮ ಇದ್ದಂಗಿದೆ, ಮತ್ತೆ ಯಾಕೆ ಕಟ್ಕೊಂಡ್ರಿ? ಎಮ್ಮೆ ಚರ್ಮ ಅಂತ ನಿಶ್ಚಿತಾರ್ಥಕ್ ಮುಂಚೆ ಗೊತ್ತಿರ್ಲಿಲ್ವಾ ಹೇಳಿ? ಓ ಎಮ್ಮೆ ಚರ್ಮ ಇದ್ದಂಗೆ ಏನ ಕರ್ಮ ಅಂದ್ರು. ನಮ್ಮ ಸಂಸಾರಕ್ಕೂ ರಾಮಾಯಣ ಸಂಸಾರಕ್ಕೂ ಹೋಲಿಕೆ ಮಾಡಿ. ಅದಕ್ಕೆ ಪಿ ಎಸ್ ರಾಮಾನುಜಂ ಸತ್ಯನಾರಾಯಣ ಇಲ್ಲಿದ್ದಾನೆ ಕನ್ನಡದ ಬಂಧು, ಅದ್ಭುತವಾಗಿರ್ತಕ್ಕಂಥ ಗವಿಪುರಂ ಗುಡ್ಡಹಳ್ಳಿ ಒಳಗೆ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರ ಉಳಿಸುವಂಥ ಪರಂಪರೆಯಲ್ಲಿರ್ತಕ್ಕಂಥ ಜನ. ಅವ್ರ ಮುಂದೆ ನಾನು ಹೇಳ್ತಿದ್ದೀನಿ, ಪಿ ಎಸ್ ರಾಮಾನುಜಂ ಒಂದು ಚುಟುಕದಲ್ಲಿ ಬರೆದಿದ್ದಾರೆ, ಆ ರಾಮನಿಗೂ ಈ ರಾಮನಿಗೂ ಏನು ವ್ಯತ್ಯಾಸ ಅಂದ್ರು. ಏನು ಸರಳವಾಗಿದೆ, ನಿಮ್ಗೆ ಎಷ್ಟು ನಗು ಬರುತ್ತೆ ಗೊತ್ತಾ? ಆ ರಾಮಚಂದ್ರನಂತಲ್ಲ ಈ ರಾಮಚಂದ್ರರು, ಇವರು ಆ ರಾಮಚಂದ್ರರಂತೆ. ಒಂದೇ ಶಬ್ದ ಈ ಕನ್ನಡದಲ್ಲಿ ಒಂದೇ ಶಬ್ದ ಎರಡು ಬಳಸಲಿಲ್ಲ. ಆ ರಾಮಚಂದ್ರನಂತಲ್ಲ ಈ ರಾಮಚಂದ್ರರು, ಇವರು ಆರಾಮಚಂದ್ರರಂತೆ. ಆ ರಾಮಚಂದ್ರರು ಅಂದ್ರೆ ಏನ್ ವ್ಯತ್ಯಾಸವಂತೆ ಅಂದ್ರೆ ತಕ್ಷಣ ಹೇಳ್ಬಿಟ್ರು, ಆ ರಾಮಚಂದ್ರನಿಗಿದ್ದು ಒಂದೇ ಚಿಂತೆ, ಇದ್ದಿದ್ದು ಒಂದೇ ಪುಷ್ಪಕ ವಿಮಾನವಂತೆ, ಹತ್ತಬೇಕಿದ್ದು ಒಬ್ಬಳೆಯಂತೆ. ಈ ರಾಮಚಂದ್ರರಿಗೆ ಹಾಗಲ್ಲವಂತೆ, ಒಂದೇ ಪುಷ್ಪಕ ವಿಮಾನವಂತೆ, ನೂರಾರು ಚಿಂತೆ, ಎಷ್ಟು ಜನ ಹತ್ತಿದರೂ ಮತ್ತು ಒಬ್ಬಳಿಗೆ ಜಾಗವಿರುತ್ತದಂತೆ, ಇವರು ಆ ರಾಮಚಂದ್ರರಂತೆ. ನಮ್ಮ ಚಾರಿತ್ರೆಗಳನ್ನು ಎಷ್ಟು ಚೆನ್ನಾಗಿ ಕವಿ ಏನು ಅದ್ಭುತವಾಗಿ ಕೊಟ್ಟಿದ್ದಾರೆ. ಕಾವ್ಯಗಳನ್ನು ಈಗ ತುಲನೆ ಮಾಡಿಕೊಂಡು ನೋಡ್ತಾ ಇರಬೇಕು. ಸುಮ್ಮನೆ ಕೂತ್ಕೊಂಡು ಪಾರಾಯಣ ಮಾಡಿಬಿಟ್ಟು ಪುಣ್ಯ ಸಿಕ್ಕತ್ತೆ ಅಂದರೆ ಏನು ಸಿಕ್ಕತ್ತೆ? ಅವ್ರ ಮನೆಗೆ ಹೋಗಿ ಕೇಳಿ, ಪಾರಾಯಣ ಮಾಡ್ತಿರೋ ಮನೆಗೆ ಹೋಗಿ ಕೇಳಿ, ನಿಮ್ಮ ಯಜಮಾನ ಸಿಗ್ತಾರ ಅಂದರೆ ಅಯ್ಯೋ ಸದ್ಯ ನನ್ನ ಹತ್ರ ವಟ ವಟ ಅನ್ನೋ ಬದಲು ಅಲ್ಲೇನೋ ವಟ ಕೊಡ್ತಿದ್ದಾರೆ, ಅದು ಮುಗಿದು ಬರ್ಬೇಕಲ್ಲ ಅಂತ. ಅಂದರೆ ಪಾರಾಯಣ ಮಾಡ್ತಿದ್ದಾರೆ ಅನ್ನೋದನ್ನು ಹೆಂಡತಿಯೇ ಒಪ್ಕೊಳ್ಳೋದೇ ಇದ್ಮೇಲೆ ರಾಮಚಂದ್ರ ಇಲ್ಲಿ ಒಪ್ಕೊಳ್ತಾನೆ ಹೇಳಿ. ಆದ್ದರಿಂದ ನಾವು ಹೇಳ್ತಕ್ಕಂಥದ್ದು ಹೃದಯದಿಂದ ಬರಬೇಕು, ನಮ್ಮ ಬದುಕಿಗೆ ಮೆದುಳಿನಿಂದ ಕೂಡಿಕೊಂಡು ಜೊತೆಗೆ ಬರಬೇಕು. ಅದಕ್ಕೋಸ್ಕರವಾಗಿ ನಾನು ನಿಮಗೆ ತಮಾಷೆಯಾಗಿ ಹೇಳೋದಕ್ಕೂ ಒಂದು ಕಾರಣ ಇದೆ. ನಮ್ಮದೇನಿದ್ರು ಮಸಾಜ್ ವಿತ್ ಮೆಸೇಜ್ ಕೊಡಬೇಕೇ ಹೊರತು ಮಸಾಜ್ ಇಲ್ಲದ ಮೆಸೇಜು ಕೆಲಸಕ್ಕೆ ಬರಲ್ಲ. ನಾನು ಮೊನ್ನೆ
ನಮ್ಮ ಚಲುವರಾಜ್ ಮಾಮ ಮತ್ತು ಅವ್ರ ಮನೆಯವರ ಒಂದು ಕಾರ್ಯಕ್ರಮತೆಯಲ್ಲಿ ನಮ್ಮ ರೇಣುಕಾ ಪ್ರಸಾದ್ ಹಾಗೂ ಅವ್ರ ಮನೆಯವರನ್ನು ನಿಲ್ಲಿಸಿ ಸಂಜೆ ಪ್ರಸಾದ ಕೊಡಬೇಕಾದರೆ ಅದು ಎಷ್ಟು ಸ್ವಾರಸ್ಯ ಆಗಿಬಿಡ್ತು ಅಂದರೆ ಅದೇ ಸಂಗೀತ ಸಾಹಿತ್ಯ ಅಂದರೆ. ಅವರಿಗೆ ಮೇಲ್ಗಡೆ ಕರೆದು ಪ್ರಸಾದ ಎಲ್ಲ ಕೊಟ್ಟೆ. ನಾನು ರೇಣುಕಾ ಪ್ರಸಾದರಿಗೆ ಹೇಳಿದೆ, ಹೂ ಕೊಡ್ತೀನಿ ನಿಮ್ಮ ಮನೆವರೆಗೆ ಅದನ್ನು ಮುಡಿಸಿ ಅಂದೆ. ಅವರು ಮುಡಿಸಿದ್ರು. ನಾನು ಹೇಳಿದೆ ಮುಡಿಸ್ಕೊಳಮ್ಮ ಅಂದೆ. ಅವರು ಅಂತೇಳಿ ತಲೆ ಬಗ್ಸಿಗೆ ನಿಂತರು, ಮುಡಿಸ್ತಾ ಇದ್ರು. ನಾನು ಕೇಳಿದೆ ಏನಮ್ಮ ಸರಿಯಾಗಿ ಮುಡಿಸ್ತಾ ಇದ್ದಾರಾ ಅಂದೆ. ಎಂಥ ಪದ ಹಾಕಿದ್ರು ಗೊತ್ತಾ ಕೇಳು, ಅಯ್ಯೋ ಅಲ್ಗೇನಿದ್ರು ಕಂಡವ್ರ ಮುಂದೆ ಮುಡ್ಸಕ್ ಬರುತ್ತೆ, ಹೆಂಡತಿ ಮುಡ್ಸಕ್ಕೆ ಬರಲ್ಲ ಅಂತ. ಏನು ಸುಲಭವಾದ ಪದ ಹಾಕಿದ್ರು ನೋಡಿ, ಅಂದ್ರೆ ಬೆರಳಲ್ಲಿ ಮುಡಿಸ್ಬೋದೇ ಹೊರತು ಹೆಂಡತಿ ಮುಡ್ಸಕ್ ಬರ್ದಿದ್ಮೇಲೆ ಸರಸ್ವತಿ ಹೇಳ್ಕೊಂಡು ಎಷ್ಟು ಬಡದ್ರೇನಪ್ಪ ಸ್ವರ ಎಲ್ಲಿ ಬರುತ್ತೆ ಅಪಸ್ವರವೇ ಅನ್ನೋದಕ್ಕೆ ಒಂದು ಮಾತನ್ನು ಸಾಂದರ್ಭಿಕವಾಗಿ ಬಳಸ್ಕೊಂಡಿದ್ದೇನೆ. ರಸಿಕತೆ ಇಲ್ಲದ ಜೀವನ ಜೀವನವಲ್ಲ. ರಸೋ ವಯಸ್ಸಃ ರಸಘೇವಾಯಂ ಲಬ್ಧಾನಂದೇ ಭವತಿ. ಯಾವತ್ತೂ ರಸಯುಕ್ತವಾಗಿರಬೇಕು, ರಸವಿಹೀನವಾಗಿರಬಾರದು. ಅದಕ್ಕೆ ರಾಮಾನುಜಂದು ನೀವೇನು ಕೇಳಿದರೂ ಅದಕ್ಕೆ ನಮ್ಮ ವೈಯಕ್ಕೆ ಬರೀತಾರೆ, ಅಂಥ ರಾಮಾಯಣದ ಕತೆ ಯಾರು ಬರೆದರೇನು ಮಾರಾಯ, ನಮಗೆ ಬೇಡ ಮಾರಾಯ. ಗಮನಿಸ್ಕೊಂಡೇ ಬನ್ನಿ, ಇಂಥ ರಾಮಾಯಣದ ಕತೆ ಯಾರು ಬರೆದರೇನು ಮಾರಾಯ, ನಮಗೆ ಬೇಡ ಮಾರಾಯ. ಆ ಸೀತೆಯನ್ನು ಕಳೆದುಕೊಂಡ ಆ ರಾಮನ ಅಲೆದಾಟದ ಕತೆ ಯಾಕೆ ಮಾರಾಯ, ಬೇಡ ಮಾರಾಯ. ಹೆಂಡತಿಯನ್ನೇ ಬಿಟ್ಟು ನಿದ್ದೆಗೂ ಅವಕಾಶ ಕೊಡದಲ್ಲಿ ಎದ್ದು ಬಂದು ರಾತ್ರಿಯಲ್ಲಿ ನಿಂತ ಲಕ್ಷ್ಮಣನ ಕತೆ ಯಾಕೆ ಮಾರಾಯ, ಬೇಡ ಮಾರಾಯ. ಬಾಲ ಮುದುಡಿಕೊಂಡಿರು ಅಂತ ಹೇಳಿದರೆ ಹೋಗಿ ಬಾಲದಲ್ಲಿ ಸುಟ್ಟಿ ಬಂದ ಆ ಕಪಿಯ ಕತೆ ಯಾಕೆ ಮಾರಾಯ, ಬೇಡ ಮಾರಾಯ. ಹತ್ತು ತಲೆ ಇದ್ದರೇನೆಯ ಒಪ್ಪತ್ತಿಗೂ ಬುದ್ಧಿ ಇಲ್ಲದವನು ದಿಕ್ಕೆಟ್ಟು ಕುಳಿತುಕೊಳ್ಳುವ ರೀತಿಯಲ್ಲಿ ತಮ್ಮ ಅಹಂಕಾರದಲ್ಲಿ ಕುಳಿತವನ ಕತೆ ಯಾಕೆ ಮಾರಾಯ, ಬೇಡ ಮಾರಾಯ. ಸಾತ್ವಿಯಂತ ಹೆಣ್ಣನ್ನು ಕಟ್ಟಿಕೊಂಡೂ ಕೂಡ ಇಂಥ ಗಂಡನ ಈ ಕೃತ್ಯಕ್ಕೆ ತಲೆಬಾಗಬೇಕಲ್ಲ ಎಂದು ನಾಚಿಸಿದ ಆ ಮಂಡೋದರಿಯ ಅರ್ಥ ಬರುವ ಆ ರಾಮಾಯಣದ ಕಥೆ ನಮಗೆ ಯಾಕೆ ಮಾರಾಯ, ಬೇಡ ಮಾರಾಯ. ಮುಂದೆ ನೋಡಿ, ಸುಗ್ರೀವನ ಸಖ್ಯವನ್ನು ಮಾಡಿಕೊಂಡು ತನ್ಮೂಲಕ ಕಪಿಗಳ ಸಹಾಯವೂ ಅಪೇಕ್ಷಿಸಿದ ಆ ರಾಮಚಂದ್ರನ ಕಥೆ ನಮಗೆ ಯಾಕೆ ಮಾರಾಯ, ಬೇಡ ಮಾರಾಯ. ಯಾಕೆ ಬೇಡ ಮಾರಾಯ, ಬೇಕು ಮಾರಾಯ. ಬರದವನೇ ಬೇಡ ಮಾರಾಯ ಅಂದ್ರೆ ಬರದವನೇ ಬೇಡ, ವಾಲ್ಮೀಕಿ ಬೇಡ. ಆ ಬೇಡ ಕತೆ ಯಾರಿಗೆ ಬೇಡ ಮಾರಾಯ, ಎಲ್ಲರಿಗೂ ಬೇಕು ಮಾರಾಯ ಅಂತ. ಬೇಡ 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 ಅಂತ ತಗೊಂಡೋಗಿ ಬೇಕು ಅನ್ನಿಸ್ತಾರೆ. ನಾನು ಒಂದು ಒಗಟು ನೋಡಿದೆ, ಬಹಳ ಖುಷಿ ಇತ್ತು. ಹರನ ಹಾರನ ಆಹಾರನ ಮಗನ ಒಡೆಯನ ವೈರಿಯ ಹೆಂಡತಿಯ ಹೆಸರೇನು, ನಮ್ಮ ಅಜ್ಜಿಗಳ ರಾಮಾಯಣ ಇದು. ಅಲ ಪಟ್ಟಿ ಮಗಂದೇ, ಇದೇನು ರಾಮಾಯಣ ಹೆಂಗಾಗತ್ತೆ? ಹರನ ಹಾರನ ಆಹಾರನ ಮಗನ ಒಡೆಯನ ವೈರಿಯ ಹೆಂಡತಿಯ ಹೆಸರೇನು.